ನಮಸ್ಕಾರ, ಮುಖ್ಯಾಂಶಗಳು. ಚೈನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅನೌಪಚಾರಿಕ ಚರ್ಚೆ, ಉಭಯ ದೇಶಗಳ ಬಾಂಧವ್ಯಕ್ಕೆ ಹೊಸ ಆಯಾಮ. ವಿಧಾನಸಭಾ ಚುನಾವಣೆ ಪ್ರಚಾರ ಬಿರುಸು, ಕೊಪ್ಪಳದಲ್ಲಿಂದು ಅಮಿತ್ ಶಾ ಸಾರ್ವಜನಿಕ ಸಭೆ ಉದ್ದೇಶಿಸಿ ಭಾಷಣ. ದಕ್ಷಿಣ ಕನ್ನಡದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಪ್ರವಾಸ, ಪಕ್ಷದ ಪ್ರಣಾಳಿಕೆ ಬಿಡುಗಡೆ. ರಾಜ್ಯದಲ್ಲಿ ನಾಮಪತ್ರ ಪರಿಶೀಲನೆ ಪೂರ್ಣ, ಉಮೇದುವಾರಿಕೆ ವಾಪಸ್ಗೆ ಇಂದು ಅಂತಿಮ ದಿನ. ವಾರ್ತೆಗಳ ವಿವರ. ಎರಡು ದಿನಗಳ ಚೈನಾ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ವುಹಾನ್ನಲ್ಲಿಂದು ಚೈನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಜೊತೆ ಅನೌಪಚಾರಿಕ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಉಭಯ ನಾಯಕರು ಜಾಗತಿಕ, ಪ್ರಾದೇಶಿಕ, ದ್ವಿಪಕ್ಷೀಯ ಸಮಸ್ಯೆಗಳನ್ನು ಕೇಂದ್ರವಾಗಿಟ್ಟುಕೊಂಡು ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭೇಟಿ ವೇಳೆ ಯಾವುದೇ ಒಪ್ಪಂದಗಳಿಗೆ ಸಹಿ ಹಾಕುವುದಿಲ್ಲ ಎಂದು ಎರಡೂ ರಾಷ್ಟಗಳು ಸ್ಪಷ್ಟಪಡಿಸಿವೆ. ಭವಿಷ್ಯದ ದೃಷ್ಟಿಯಿಂದ ಪರಸ್ಪರ ಅರ್ಥೈಸಿಕೊಳ್ಳುವುದು ಈ ಭೇಟಿಯ ಉದ್ದೇಶವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಚೈನಾ ಬಾಂಧವ್ಯಕ್ಕೆ ಹೊಸ ಆಯಾಮ ಒದಗಿಸಲಿದೆ ಎಂದು ವಿಶ್ಲೇಷಿಸಲಾಗಿದೆ. ವುಹಾನ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹಿರಿಯ ಅಧಿಕಾರಿಗಳು ಸ್ವಾಗತಿಸಿದರು. ಈ ವೇಳೆ ವಿಮಾನಕ್ಕೆ ನಿಲ್ದಾಣದಲ್ಲಿ ಅನಿವಾಸಿ ಭಾರತೀಯರು ಪ್ರಧಾನಿ ಪರ ಘೋಷಣೆ ಕೂಗಿದರು. ರಾಜ್ಯ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಇಂದಿನಿಂದ ಐದು ದಿನಗಳ ಕಾಲ ವಿವಿಧ ಜಿಲ್ಲೆಗಳಲ್ಲಿ ಚುನಾವಣಾ ಪ್ರಚಾರ ಕೈಗೊಳ್ಳಲಿದ್ದಾರೆ. ಮೊದಲಿಗೆ ಕೊಪ್ಪಳದಲ್ಲಿ ಅಮಿತ್ ಶಾ ಅವರು ಪ್ರಚಾರ ನಡೆಸಲಿದ್ದು, ಕುಕನೂರು ಸೇರಿ ವಿವಿಧೆಡೆ ರೋಡ್ ಶೋ ಹಮ್ಮಿಕೊಳ್ಳಲಿದ್ದಾರೆ. ಕೊಪ್ಪಳದ ಪ್ರಸಿದ್ಧ ಗವಿಸಿದ್ದೇಶ್ವರ ಮಠಕ್ಕೂ ಭೇಟಿ ನೀಡುವ ನಿರೀಕ್ಷೆ ಇದೆ. ಕರುನಾಡ ಜಾಗೃತಿ ಯಾತ್ರೆಯಡಿ ದಾವಣಗೆರೆ, ಚಿತ್ರದುರ್ಗ, ವಿಜಯಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲೂ ಸಾರ್ವಜನಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಏಪ್ರಿಲ್ 30ರಂದು ಅಮಿತ್ ಶಾ ಅವರ ಪ್ರಚಾರ ಅಂತ್ಯವಾಗಲಿದೆ. ಈಗ ಕೊಪ್ಪಳದ ನಮ್ಮ ಪ್ರತಿನಿಧಿ ರಾಜಾಸಾಬ್ ಅವರಿಂದ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರ ಪ್ರವಾಸದ ವೇಳಾಪಟ್ಟಿ ಬಗ್ಗೆ ಮಾಹಿತಿ. ಕೊಪ್ಪಳ ಜಿಲ್ಲೆಯ ಅತಿ ಮುಖ್ಯವಾಗಿರತಕ್ಕಂತ ಮಧ್ಯ ಕರ್ನಾಟಕದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತ ಅಮಿತ್ ಶಾ ಅವರು ಕೊಪ್ಪಳ ಜಿಲ್ಲೆಯಿಂದ ತಮ್ಮ ಪ್ರವಾಸವನ್ನ ಆರಂಭಿಸ್ತಾ ಇದ್ದಾರೆ. ಐತಿಹಾಸಿಕ ಪ್ರಸಿದ್ಧ ಕೋಪಣ ನಾಡು ಎಂದು ಕರೆಸಿಕೊಂಡಿರ್ತಕ್ಕಂತ ಇಲ್ಲಿನ ಗವಿ ಮಠಕ್ಕೆ ಭೇಟಿ ನೀಡಿ ಧಾರ್ಮಿಕ ಕ್ಷೇತ್ರದಲ್ಲಿ ಭೇಟಿ ನೀಡಿದ ನಂತರ ಅಪೇಕ್ಷಿತ ಕಾರ್ಯಕರ್ತರೊಂದಿಗೆ ಒಂದು ಖಾಸಗಿ ಥಿಯೇಟರ್ನಲ್ಲಿ ಸಂವಾದ ಕಾರ್ಯಕ್ರಮವನ್ನ ಅಮಿತ್ ಶಾ ಅವರು ನಡೆಸಲಿದ್ದಾರೆ. ನಂತರ ಅವರು ಅತ್ಯಂತ ಒಂದು ಪ್ರಭಾವಶಾಲಿ ಮತ್ತು ಇದಾಗಿರ್ತಕ್ಕಂತ ಚುನಾವಣೆಯ ಕಣ ಆಗಿರ್ತಕ್ಕಂತ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಲ್ಲಿ ಹಾಲಪ್ಪ ಆಚಾರಿ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಪಕ್ಷದ ಅಪೇಕ್ಷಿತ ಕಾರ್ಯಕರ್ತರ ಬಹಿರಂಗ ಸಮಾವೇಶವನ್ನ ಮಾಡಲಿದ್ದಾರೆ. ಹಾಗೇನೆ ನಂತರ ಅಲ್ಲಿ ನಿಂತರ ಭತ್ತದ ಕಣಜ ಮತ್ತು ಸೋನಾ ಮಸರಿ ಬೆಳೀತಕ್ಕಂತ ಗಂಗಾವತಿಯ ಕುತೂಹಲ ಕೆಳಿಸ್ತಕ್ಕಂತ ವಿಧಾನಸಭಾ ಕ್ಷೇತ್ರ ಅಂತ ಹೇಳಲಾಗ್ತಿದೆ. ಆ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂತ ಪರಣ್ಣ ಮುನವಳ್ಳಿ ಅವರ ಕುರಿತು ಅಮಿತ್ ಶಾ ಅವರು ಇವತ್ತು ಬಹಿರಂಗ ಸಮಾವೇಶವನ್ನ ಕಾರ್ಯಕರ್ತರ ಸಮಾವೇಶವನ್ನ ನಡೆಸಲಿದ್ದಾರೆ. ಕಾರ್ಯಕರ್ತರ ಸಮಾವೇಶದಲ್ಲಿ ಬಿಜೆಪಿ ಪಕ್ಷದ ಪ್ರಣಾಳಿಕೆಗಳೇನು, ಬಿಜೆಪಿ ಪಕ್ಷ ಕಳೆದ 4 ವರ್ಷಗಳಿಂದ ಕೇಂದ್ರ ಸರ್ಕಾರದಲ್ಲಿ ಏನ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದೆ, ಆ ಜನಸಾಮಾನ್ಯರಿಗೆ ಯಾವ ರೀತಿ ತಲುಪಬೇಕು, ಮತದಾರನ ಯಾವ ರೀತಿ ಮುಟ್ಟಿಸಬೇಕು ಅನ್ನೋದನ್ನ ಸಮಾವೇಶದಲ್ಲಿ ಅಮಿತ್ ಶಾ ಅವರು ಒಂದು ಅನಿಸಿಕೆಗಳನ್ನ ಹಂಚಿಕೊಳ್ಳಲಿದ್ದಾರೆ. ಹೀಗೆ ಇವತ್ತು ಸಂಪೂರ್ಣ ಕೊಪ್ಪಳ ಜಿಲ್ಲೆಯಲ್ಲಿನ ತಮ್ಮ ಒಂದು ಸಮಾವೇಶ ನಡೆಸಿದ ನಂತರ ಇವತ್ತು ಗಂಗಾವತಿಯಲ್ಲಿ ವಾಸ್ತವ ಹೂಡಿ ನಾಳೆ ವಿಜಯಪುರ ಜಿಲ್ಲೆಗೆ ಅಮಿತ್ ಶಾ ಅವರು ತೆರಳಲಿದ್ದಾರೆ. ಶ್ರುತಿ, ಧನ್ಯವಾದಗಳು. ರಾಜಸಾಬ್ ಅವರೇ, ರಾಜಸಾಬ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಾರ್ತೆಗಳನ್ನು ಮುಂದುವರಿಸುತ್ತಾ, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಮಂಗಳೂರಿನಲ್ಲಿಂದು ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು. ಟಿಎಂಎ ಪೈ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ರಾಜ್ಯದ ಅಭಿವೃದ್ಧಿಯ ದೂರದೃಷ್ಟಿಯುಳ್ಳ ಪ್ರಣಾಳಿಕೆಯನ್ನು ಅನಾವರಣಗೊಳಿಸಿದರು. ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಲೋಕಸಭೆಯಲ್ಲಿ ಕಾಂಗ್ರೆಸ್ ಸಂಸದರ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್, ಸಂಸದ ವೀರಪ್ಪ ಮೊಯ್ಲಿ ಹಾಗೂ ಇಂಧನ ಸಚಿವ ಡಿಕೆ ಶಿವಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಪ್ರಾದೇಶಿಕ ಅಸಮತೋಲನ ಸರಿಪಡಿಸಲು ಜಿಲ್ಲೆಗೊಂದರಂತೆ ಕಾಂಗ್ರೆಸ್ ಪಕ್ಷ 30 ಪ್ರಣಾಳಿಕೆ ಸಿದ್ದಪಡಿಸಿದೆ. ಪ್ರಣಾಳಿಕೆ ಬಿಡುಗಡೆ ಬಳಿಕ ರಾಹುಲ್ ಗಾಂಧಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಪ್ರಸಿದ್ಧ ಧರ್ಮಸ್ಥಳ ದೇವಾಲಯಕ್ಕೂ ಭೇಟಿ ನೀಡಲಿದ್ದಾರೆ. ಅಂಡ್ ಡೂ ವಾಟ್ ಹಿ ಬಿಲೀವ್ಡ್
I am not speaking with empty words. The Prime Minister committed 15 lakh rupees to every single person in every single person's bank account. He has not delivered a single rupee. The Prime Minister guaranteed a corruption-free government. And you can see one scam after another, whether it's Rafael, which took away jobs from the youngsters in Karnataka, whether it is Amit Shah's son, whether it is Nirav Modi who stole 30,000 crores of your money. The Prime Minister committed to the farmers. ಮೇ 12ರಂದು ರಾಜ್ಯ ವಿಧಾನಸಭೆಗೆ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಉಮೇದುವಾರಿಕೆ ವಾಪಸ್ ಪಡೆಯಲು ಇಂದು ಅಂತಿಮ ದಿನವಾಗಿದೆ. ಬೆಂಗಳೂರು ನಗರದ 28 ಕ್ಷೇತ್ರಗಳು ಒಳಗೊಂಡಂತೆ ರಾಜ್ಯದೆಲ್ಲೆಡೆ ನಾಮಪತ್ರಗಳ ಪರಿಶೀಲನೆ ಕಾರ್ಯ ಪೂರ್ಣಗೊಂಡಿದೆ. ಬೆಂಗಳೂರಿನಲ್ಲಿ ಒಟ್ಟು 751 ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು. ಈ ಪೈಕಿ 70 ನಾಮಪತ್ರಗಳನ್ನು ತಿರಸ್ಕರಿಸಲಾಗಿದೆ. 681 ನಾಮಪತ್ರಗಳು ಅಂಗೀಕೃತವಾಗಿವೆ ಎಂದು ಚುನಾವಣಾ ಅಧಿಕಾರಿಗಳು ವಿವರ ಒದಗಿಸಿದ್ದಾರೆ. ದೇಶದ ಕೆಲವೆಡೆ ನೋಟುಗಳ ಅಭಾವ ಸೃಷ್ಟಿಯಾಗಲು ಕರ್ನಾಟಕದಲ್ಲಿ ಕೆಲವು ಗುತ್ತಿಗೆದಾರರು ಅಕ್ರಮವಾಗಿ ಗರಿಷ್ಠ ಮುಖಬೆಲೆಯ ನೋಟುಗಳನ್ನು ಸಂಗ್ರಹಿಸಿದ್ದುದೇ ಪ್ರಮುಖ ಕಾರಣ ಎಂದು ಆದಾಯ ಇಲಾಖೆ ತಿಳಿಸಿದೆ. ಆದಾಯ ತೆರಿಗೆ ಇಲಾಖೆಯ ಕರ್ನಾಟಕ ಮತ್ತು ಗೋವಾ ವಿಭಾಗದ ತನಿಖಾ ದಳ ಕಳೆದ 4 ದಿನಗಳಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಅಪಾರ ಅಕ್ರಮ ನಗದು ಪತ್ತೆಯಾಗಿದೆ. ಮೈಸೂರಿನಲ್ಲಿ ನಡೆಸಿದ ದಾಳಿಯಲ್ಲಿ 4 ಗುತ್ತಿಗೆದಾರರಿಂದ 6.76 ಕೋಟಿ ರೂಪಾಯಿ ಮೌಲ್ಯದ ಗರಿಷ್ಠ ಮುಖಬೆಲೆ ನೋಟುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವಶಪಡಿಸಿಕೊಂಡ ಹಣಕ್ಕೆ ಯಾವುದೇ ದಾಖಲೆಗಳು ಇರಲಿಲ್ಲ. ದೇಶದಲ್ಲಿ ನಗದು ಕೊರತೆ ಉಂಟಾದ ಹಿನ್ನೆಲೆಯಲ್ಲಿ ಆದಾಯ ತೆರಿಗೆ ಇಲಾಖೆ ದೇಶದ ಹಲವೆಡೆ ದಾಳಿ ನಡೆಸುತ್ತಿದೆ. ರಾಜ್ಯದಲ್ಲಿ ಚುನಾವಣೆ ಘೋಷಣೆಯಾದ ಬಳಿಕ ಆದಾಯ ತೆರಿಗೆ ಇಲಾಖೆ ಇದುವರೆಗೆ 10.62 ಕೋಟಿ ರೂಪಾಯಿ ನಗದು ಹಾಗೂ 1.33 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದೆ. ಎಸ್ಸಿಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಕುರಿತಂತೆ ಸುಪ್ರೀಂಕೋರ್ಟ್ ತೀರ್ಪಿನ ಮರು ಪರಿಶೀಲನೆಗೆ ಕೇಂದ್ರ ಸಲ್ಲಿಸಿರುವ ಅರ್ಜಿ ಸರ್ಕಾರದ ರಾಜಕೀಯ ಹಿತಾಸಕ್ತಿಯಿಂದ ಕೂಡಿಲ್ಲ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಸಚಿವ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ನಿನ್ನೆ ಮುಂಬೈನಲ್ಲಿ ಸುದ್ದಿಗಾರರೊಂದಿಗೆ ಅವರು ಎಸ್ಸಿಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ದುರ್ಬಲಗೊಳಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ದ ಶಂಕೆ ಮೂಡುವಂತೆ ಅಪಪ್ರಚಾರ ಮಾಡಲಾಗುತ್ತಿದೆ. ಸರ್ಕಾರಕ್ಕೆ ಮೀಸಲಾತಿ ಅಥವಾ ದೌರ್ಜನ್ಯ ಕಾಯ್ದೆ ಹಕ್ಕನ್ನು ಕಸಿದುಕೊಳ್ಳುವ ಯಾವುದೇ ಉದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆ ಒಳಗೊಂಡಂತೆ ಜುಮಾಘಂಡ್ ವಲಯದಲ್ಲಿ ಸೇನಾಪಡೆ ಮತ್ತು ಉಗ್ರರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಪೊಲೀಸರು ಹಾಗೂ ಓರ್ವ ನಾಗರಿಕ ಗಾಯಗೊಂಡಿದ್ದಾರೆ. ಉಗ್ರರ ಅಪ್ರಚೋದಿತ ದಾಳಿಗೆ ಸೇನಾಪಡೆ ಸಹ ದಿಟ್ಟ ಪ್ರತ್ಯುತ್ತರ ನೀಡಿದೆ ಎಂದು ಸೇನಾ ಮೂಲಗಳು ತಿಳಿಸಿವೆ. ಜುಮಾಗುಂಡ್ ಮೇ ಭೀ ಕಲ್ ರಾತ್ ಆತಂಕವಾದಿಯೋ ಔರ್ ಸುರಕ್ಷಾ ಬಲೋ ಕೆ ಬೀಚ್ ಗೋಲಿಬಾರಿ ಹುಯಿ. स्टेशन कुलगांव है हमारा, उसमें एक ग्रेनेड लॉब हुआ जिसमें दो हमारे पुलिस वाले जख्मी हुए हैं, एक सिविलियन जख्मी हुआ है. तो उसमें एक पुलिस वाला और एक सिविलियन जो है वो ठीक है, उनका कुछ ज्यादा क्रिटिकल नहीं है. सिस्टम में एक लड़का हमारा क्रिटिकल है, ही हैज बीन रेफर्ड टू श्रीनगर हॉस्पिटल और हम इन्वेस्टिगेट कर रहे हैं. हमें एफआईआर दे दी है, इन्वेस्टिगेट कर रहे हैं, वी आर लुकिंग इनटू इट. ಹಿಂದಿ ಕವಯಿತ್ರಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತೆ ಮಹಾದೇವಿ ವರ್ಮಾ ಅವರಿಗೆ ಗೂಗಲ್ ಡೂಡಲ್ ತನ್ನ ಮುಖಪುಟದಲ್ಲಿ ಮಹಾದೇವಿ ಅವರ ಚಿತ್ರ ಪ್ರಕಟಿಸುವ ಮೂಲಕ ವಿಶೇಷ ಗೌರವ ಸಲ್ಲಿಸಿದೆ. ಭಾರತೀಯ ಸಾಹಿತ್ಯಕ್ಕೆ ನೀಡಿದ ಅನನ್ಯ ಕೊಡುಗೆಯನ್ನು ಪರಿಗಣಿಸಿ ಮಹಾದೇವಿ ವರ್ಮಾ ಅವರಿಗೆ 1982ರ ಏಪ್ರಿಲ್ 27ರಂದು ಜ್ಞಾನಪೀಠ ಪ್ರಶಸ್ತಿ ಸಂದಿತು. ಇದರ ಸ್ಮರಣಾರ್ಥ ಗೂಗಲ್ ಡೂಡಲ್ ಇಂದು ಅವರಿಗೆ ಗೌರವ ಸಲ್ಲಿಸಿದೆ. ಸ್ವಾತಂತ್ರ್ಯ ಹೋರಾಟಗಾರ್ತಿಯೂ ಆಗಿದ್ದ ಅವರು ಮಹಿಳಾ ಹಕ್ಕುಗಳಿಗಾಗಿ ಸಾಕಷ್ಟು ಹೋರಾಟ ನಡೆಸಿದ್ದರು. ಗಡಿ ಜಿಲ್ಲೆ ಚಾಮರಾಜನಗರದ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 29ನೇ ರಾಷ್ಟೀಯ ರಸ್ತೆ ಸುರಕ್ಷಾ ಸಪ್ತಾಹವನ್ನು ಜಿಲ್ಲಾ ಸಿವಿಲ್ ನ್ಯಾಯಾಧೀಶ ಆರ್ಪಿ ನಂದೀಶ್ ನಿನ್ನೆ ಉದ್ಘಾಟಿಸಿದರು. ಬಳಿಕ ಅವರು
ರಸ್ತೆ ನಿಯಮಗಳನ್ನು ಕೇವಲ ವಾಹನ ಚಾಲಕರು ಮಾತ್ರವಲ್ಲದೆ ಪಾದಚಾರಿಗಳು ಪಾಲಿಸಬೇಕು ಎಂದು ಮನವಿ ಮಾಡಿದರು. ಯಮ ಮತ್ತು ಚಿತ್ರಗುಪ್ತನ ವೇಷ ಧರಿಸಿದ್ದ ಮಕ್ಕಳು ಹಾಗೂ ವಿವಿಧ ಶಾಲಾ ಕಾಲೇಜುಗಳ ಮಕ್ಕಳು ರಸ್ತೆ ಸುರಕ್ಷತೆ ಬಿಂಬಿಸುವ ಭಿತ್ತಿ ಪತ್ರಗಳನ್ನು ಹಿಡಿದು ನಗರದ ಪ್ರಮುಖ ಡಿಡಿ ನ್ಯೂಸ್ನೊಂದಿಗೆ ನ್ಯಾಯಾಧೀಶ ಆರ್ಪಿ ನಂದೀಶ್. ಸಾರ್ವಜನಿಕರು ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸುವುದರಿಂದ ಅಪಘಾತಗಳನ್ನು ತಡೆಯಬಹುದಾಗಿದೆ ಎಂದರು. ಸಾರ್ವಜನಿಕರು ಇದರ ಬಗ್ಗೆ ಅರಿವನ್ನು ತಿಳ್ಕೊಂಡು ರಸ್ತೆ ನಿಯಮಗಳನ್ನು ಪಾಲಿಸಿ ನಮ್ಮ ದೇಶದಲ್ಲಿ ಹೆಚ್ಚಾಗ್ತಾ ಇರತಕ್ಕಂತಹ ರಸ್ತೆ ಅಪಘಾತಗಳು ಮತ್ತು ರಸ್ತೆ ಅಪಘಾತದಿಂದ ಆಗ್ತಕ್ಕಂತಹ ಸಾವುಗಳನ್ನ ತಡಿಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಬಾಂಧವ್ಯದಲ್ಲಿ ಹೊಸ ಶಕೆ ಆರಂಭವಾಗಿದೆ. ಪರಸ್ಪರ ಬದ್ಧ ವೈರಿಗಳೆಂದೇ ಬಿಂಬಿತವಾಗಿರುವ ಈ ಎರಡೂ ರಾಷ್ಟಗಳ ನಡುವೆ ಶಾಂತಿ ಸ್ಥಾಪನೆಯ ಆಶಾಭಾವನೆ ಮೂಡಿದೆ. ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಜೆ ಇನ್ ಮತ್ತು ಉತ್ತರ ಕೊರಿಯಾ ಅಧ್ಯಕ್ಷ ಕಿಮ್ ಜಾಂಗ್ ಉನ್ ಅವರು ಇಂದು ಸೌಹಾರ್ದಯುತ ಭೇಟಿಯಾಗುತ್ತಿದ್ದಾರೆ. ಉಭಯ ರಾಷ್ಟಗಳ ಗಡಿಯಲ್ಲಿರುವ ಪನ್ಮುಂಜೋಮ್ ಗ್ರಾಮದಲ್ಲಿ ಭೇಟಿಯಾಗುತ್ತಿದ್ದಾರೆ. ಈ ಭೇಟಿಯನ್ನು ಐತಿಹಾಸಿಕ ಎಂದೇ ಬಣ್ಣಿಸಲಾಗುತ್ತಿದೆ. करेंगे दोनों देशों के शीर्ष नेताओं के बीच ऐतिहासिक वार्ता होने जा रही है, जिसमें उत्तर कोरिया की ओर से परमाणु कार्यक्रम रोकने को लेकर दिए गए संकेतों पर भी चर्चा होगी. किम जोंग उन सीमा पर पनमुनजोम के असैन्यकृत क्षेत्र में जाएंगे और यहां पर खींची गई अंतर्राष्ट्रीय सीमा को भी पार करेंगे. यह अपनी तरह का ऐसा तीसरा सम्मेलन है. इससे पहले साल और 2007 में भी दोनों ಚೈನಾದ ವುಹಾನ್ನಲ್ಲಿ ನಡೆಯುತ್ತಿರುವ ಏಷ್ಯಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಸ್ಟಾರ್ ಆಟಗಾರರಾದ ಸೈನಾ ನೆಹ್ವಾಲ್, ಪಿವಿ ಸಿಂಧು, ಕೆ ಶ್ರೀಕಾಂತ್ ಮತ್ತು ಎಚ್ಎಸ್ ಪ್ರಣೋಯ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಿನ್ನೆ ನಡೆದ ಪಂದ್ಯದಲ್ಲಿ ಸೈನಾ ಚೈನಾದ ಗೊಯೋ ಫಾಂಗ್ಜಿ ವಿರುದ್ದ 21-18, 21-18 ನೇರ ಗೇಮ್ಗಳಿಂದ ಜಯಗಳಿಸಿದರು. ಸೈನಾ ಮುಂದಿನ ಸುತ್ತಿನಲ್ಲಿ ಕೊರಿಯಾದ ಲೀಂಗ್ ಜಾಂಗ್ಮಿ ಅವರನ್ನು ಎದುರಿಸಲಿದ್ದಾರೆ. ಮತ್ತೊಂದು ಪಂದ್ಯದಲ್ಲಿ ಚೈನಾದ ಚೆನ್ ಕ್ಸಿಯಾಕ್ಸಿನ್ ವಿರುದ್ದ ಗೆಲುವು ದಾಖಲಿಸಿದ ಸಿಂಧು 8ರ ಘಟ್ಟದಲ್ಲಿ ಕೊರಿಯಾದ ಸುಂಗ್ ಜಿ ಹ್ಯೂನ್ ವಿರುದ್ದ ಪೈಪೋಟಿ ನಡೆಸಲಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಪಂದ್ಯದಲ್ಲಿ ಶ್ರೀಕಾಂತ್ ಎದುರಾಳಿ ವಾಂಗ್ ವಿಂಕಿ ವಿನ್ಸೆಟ್ ಗಾಯದ ಸಮಸ್ಯೆಯಿಂದ ಹಿಂದೆ ಸರಿದ ಕಾರಣ ಸುಲಭವಾಗಿ ಮುಂದಿನ ಸುತ್ತಿಗೆ ತೇರ್ಗಡೆಯಾಗಿದ್ದಾರೆ. ಮತ್ತೊಂದು ಪಂದ್ಯದಲ್ಲಿ ಪ್ರಣೋಯ್ 16-21, 21-14, 21-12 ಗೇಮ್ಗಳಿಂದ ಚೈನೀಸ್ ತೈಪೆಯ ವಾಂಗ್ ಸುವೈ ವಿರುದ್ದ ಜಯಗಳಿಸಿದ್ದಾರೆ. ಸೆಮಿಫೈನಲ್ಗಾಗಿ ಪ್ರಣೋಯ್ ಕೊರಿಯಾದ ಸೋನ್ ವಾಹೋ ಅವರನ್ನು ಎದುರಿಸಲಿದ್ದಾರೆ. ಕ್ವಾರ್ಟರ್ ಫೈನಲ್ ಜಗಹ ಬನಾಲಿ ಹೈ. ಸಿಂಧು ನೇ ಚೀನ್ ಕಿ ಹಿ ಚೆನ್ ಜಿಯಾಕ್ಸಿನ್ ಕೋ 21-12, 21-15 ಸೆ ಹರಾಯಾ. और इस महीने एक हफ्ते के लिए दुनिया के नंबर एक खिलाड़ी बनने वाले के श्रीकांत को अंतिम आठ में जगह बनाने के लिए ज्यादा पसीना नहीं बहाना पड़ा. उनके प्रतिद्वंद्वी हांगकांग की वांग विंग की विंसेट पहले गेम में 2-7 के स्कोर पर ही मैच से हट गए थे. अब श्रीकांत की टक्कर आज 3 बार के ओलंपिक रजत पदक विजेता ली चोंग वेई से होगा. ऑल इंग्लैंड चैंपियनशिप के क्वार्टर फाइनल में पहुंचने वाले एचएस प्रणॉय ने एक गेम से पिछड़ने के बाद वापसी की और मुकाबले को जीतकर क्वार्टर फाइनल में प्रवेश किया. प्रणा ने चीनी ताइपे के वांग जुई को 16-21, 21-14 और 21-12 से हराया. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚೈನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅನೌಪಚಾರಿಕ ಚರ್ಚೆ, ಉಭಯ ದೇಶಗಳ ಬಾಂಧವ್ಯಕ್ಕೆ ಹೊಸ ಆಯಾಮ. ವಿಧಾನಸಭಾ ಚುನಾವಣೆ ಪ್ರಚಾರ ಬಿರುಸು, ಕೊಪ್ಪಳದಲ್ಲಿಂದು ಅಮಿತ್ ಶಾ ಸಾರ್ವಜನಿಕ ಸಭೆ ಉದ್ದೇಶಿಸಿ ಭಾಷಣ. ದಕ್ಷಿಣ ಕನ್ನಡದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಪ್ರವಾಸ, ಪಕ್ಷದ ಪ್ರಣಾಳಿಕೆ ಬಿಡುಗಡೆ. ಮತ್ತು ರಾಜ್ಯದಲ್ಲಿ ನಾಮಪತ್ರ ಪರಿಶೀಲನೆ ಪೂರ್ಣ, ಉಮೇದುವಾರಿಕೆ ವಾಪಸ್ಗೆ ಇಂದು ಅಂತಿಮ ದಿನ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ಚಂದನದಲ್ಲಿ ನಮಸ್ಕಾರ.